ತೇಜಸ್ವಿ ಅವರು ನಮಗೆಲ್ಲ ಭಾಳ ಇಷ್ಟವಾದ ಒಬ್ಬ ಲೇಖಕ. ಅವರು ಯಾತಕ್ಕೆ ನಮ್ಮ ನನಗೆ ನನ್ನಂಥವರಿಗೆ ಮತ್ತು ನನ್ನ ರೀತಿಯಲ್ಲೇ ಈ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ, ಸಾಹಿತ್ಯದಲ್ಲಿ ಆಸಕ್ತಿ ಇರೋರನ್ನ ಯಾತಕ್ಕೆ ತುಂಬ ಆಕರ್ಷಿಸಿದರು ಅಂದರೆ, ತೇಜಸ್ವಿಯವರಲ್ಲಿ ಒಂಥರ ಒಂದು ಈ ಹಳೆ ಕಾಲದ ಮತ್ತು ಹೊಸ ಕಾಲದ ಎರಡೂ ಒಂದು ಒಳ್ಳೆಯ ಗುಣಗಳು ಇದ್ದವು. ನೀವು ಸಾಹಿತ್ಯದ ದೃಷ್ಟಿಯಿಂದಲೇ ತಗೊಳ್ಳೋದಾದರೆ, ಎಲ್ಲ ಕಾಲದ ಸಾಹಿತಿಗಳು ಮನುಷ್ಯರ ಬಗ್ಗೆ, ಪ್ರಪಂಚದ ಬಗ್ಗೆ, ಸಮಾಜದ ಬಗ್ಗೆ, ಪರಿಸರದ ಬಗ್ಗೆ, ಇಂಥದ್ರ ಬಗ್ಗೆ ಎಲ್ಲ ಕಾಲದ ಸಾಹಿತಿಗಳು ಎಂಥ ಅವರು ನಿಜವಾಗಿ ಒಳ್ಳೆಯ ಲೇಖಕರಾಗಿದ್ದರೆ ಅವರು ಅದರ ಬಗ್ಗೆ ಬರದೇ ಬರೀತಾರೆ. ಆದರೆ ತೇಜಸ್ವಿ ಅವರು ಒಂಥರ ಒಂದು ಹೊಸ ರೀತಿಯಲ್ಲಿ ಅದನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದರು. ಕನ್ನಡದಲ್ಲಿ ಏನಾಗಿತ್ತು ಅಂತಂದರೆ, ಮುಂಚೆ ಕುವೆಂಪು ಥರದವರು, ಬೇಂದ್ರೆ, ಮಾಸ್ತಿ, ಪೂತಿನ ಥರದವರು ಒಂಥರ ಒಂದು ಒಂದು ರೀತಿಯ ಒಂದು ತತ್ವದ ದಾರ್ಶನಿಕವಾದ ಹಿನ್ನೆಲೆಯಲ್ಲಿ ಸಾಹಿತ್ಯವನ್ನು ಬರಿತಾ ಇದ್ದಾಗ ಒಂಥರ ಒಂದು ಪ್ರಪಂಚದ ಅರ್ಥ ಏನು, ಈ ಥರದ ಒಂದು ವಿಶಾಲದ ಪ್ರಶ್ನೆಗಳನ್ನು ಇಟ್ಕೊಂಡು ಬರಿತಾ ಇದ್ದರು. ಆಮೇಲೆ ಸ್ವಲ್ಪ ಮಟ್ಟಿಗೆ ಒಂಥರ ವ್ಯಕ್ತಿ ಮತ್ತು ಸಮಾಜದಲ್ಲಿ ಒಬ್ಬ ವ್ಯಕ್ತಿ, ಈ ಥರ ಒಂದು ವ್ಯಕ್ತಿಯ ಒಂದು ರೀತಿಯಲ್ಲಿ ಅದರ ಸೋಷಿಯಾಲಜಿ ಮತ್ತು ಸೈಕಾಲಜಿಯ ಮೇಲಿನ ಒತ್ತು ಸಾಹಿತ್ಯದಲ್ಲಿ ಜಾಸ್ತಿಯಾಗಿ, ಆ ರೀತಿಯಲ್ಲಿ ಒಂಥರ ಒಂದು ವ್ಯಕ್ತಿ ಕೇಂದ್ರಿತವಾದ ಒಂದು ನೋಟ, ಆ ರೀತಿಯ ಒಂದು ನೋಡುವ ಕ್ರಮ ಹೆಚ್ಚು ಬಂದಿತ್ತು. ತೇಜಸ್ವಿಯವರು ಮತ್ತೆ ಆ ವ್ಯಕ್ತಿ ಕೇಂದ್ರಿತವಾದ ಒಂದು ನೋಡುವ ಕ್ರಮದಿಂದ ಮತ್ತೆ ಒಂದು ಸ್ವಲ್ಪ ವಿಶಾಲವಾದ ಒಂಥರ ಒಂದು ಜಗತ್ತನ್ನು ಕೇಂದ್ರವಾಗಿಟ್ಕೊಂಡು, ಮತ್ತು ಒಂಥರ ಒಂದು ವಿಶಾಲವಾದ ಪರಿಸರವನ್ನು ಕೇಂದ್ರವಾಗಿಟ್ಕೊಂಡು, ಎಲ್ಲ ಈ ಪ್ರಾಣಿ ಪಕ್ಷಿಗಳು ಎಲ್ಲವೂ ಸೇರಿದ ಒಂದು ವಿಶಾಲವಾದ ಜಗತ್ತಿನಲ್ಲಿ ಈ ಒಂದು ಏನು ನಡೀತಾ ಇದೆ ಅಂತ ಅನ್ನೋದನ್ನು ಕೇಂದ್ರವಾಗಿಟ್ಕೊಂಡು ಬರೆದಿದ್ದರಿಂದಲೇ ಒಂದು ಹೊಸ ಜನರೇಷನ್ಗೆ ಅವರು ತುಂಬ ಆಕರ್ಷಕವಾಗಿ ಕಂಡರು ಅಂತ ನನಗನ್ನಿಸ್ತದೆ. ಆದ್ದರಿಂದಲೇ ಅವರು ಆ್ಯಕ್ಚುಲಿ ಅವರ ಅನೇಕ ಕಥೆಗಳು, ಈಗ ಅದು ಚಿದಂಬರ ರಹಸ್ಯ ಇರ್ಬೋದು ಅಥವಾ ಕರ್ವಾಲೋ ಇರ್ಬೋದು ಅಥವಾ ಜುಗಾರಿ ಕ್ರಾಸ್ ಇರ್ಬೋದು, ಅದರಲ್ಲಿ ಬರುವ ಕಥೆಗಳಲ್ಲಿ ಏನು ಬಹಳ ವಿಶೇಷವಾದ ಇದೇನು ಇಲ್ಲ. ಅದು ಅವರಿಗಿಂತ ಹಿಂದೂ ಆ ರೀತಿಯ ಕಥೆಗಳನ್ನು ಬೇಕಾದಷ್ಟು ಜನ ಲೇಖಕರು ಬರೆದಿದ್ದಾರೆ, ಮುಂದೆ ಆ ರೀತಿಯ ಕಥೆಗಳನ್ನು ಬರೆದವರಿದ್ದಾರೆ. ಆದರೆ ಇವರು ತೇಜಸ್ವಿಯವರು ಅದನ್ನು ಅವರ ಒಂದು ವಿಶಾಲವಾದ ಒಂದು ಅವರು ಜಗತ್ತನ್ನು ನೋಡುವ ಕ್ರಮದ ಜೊತೆಗೆ ಒಂದು ಜೋಡಣೆ ಮಾಡಿ ನೋಡೋದಕ್ಕೆ ಅವರು ಪ್ರಯತ್ನಪಟ್ಟರು. ಹಾಗಾಗೇ ನೀವು ಚಿದಂಬರ ರಹಸ್ಯ ಯಾವುದೋ ಒಂದು ಕಾದಂಬರಿ ಒಂದು ಸಣ್ಣ ಊರಿನಲ್ಲಿ ನಡೀತಾ ಇದ್ದರೂ ಅದು ಏಕಕಾಲದಲ್ಲಿ ಒಂಥರ ಒಂದು ಇಡೀ ಪ್ರಪಂಚದ ಜೊತೆಗೆ ತನ್ನನ್ನು ತಾನು ಒಂಥರ ಒಂದು ಕನೆಕ್ಷನ್ ಮಾಡ್ಕೊಳ್ತದೆ. ಅದು ಇಡೀ ಜಗತ್ತು ಅಲ್ಲಿ ಒಂದು ಊರಿನಲ್ಲಿ ನಡೀತಾ ಇದೆ ಅಂತನೋ ಒಂದು ಎಚ್ಚರದಲ್ಲಿ ಅದು ನಡೀತದೆ. ಅಥವಾ ಜುಗಾರಿ ಕ್ರಾಸ್ನಲ್ಲೂ ಅಷ್ಟೇ, ಅದೊಂದು ಸಣ್ಣ ಯಾವುದೋ ಒಂದು ಎರಡು ಜಿಲ್ಲೆಗಳ ನಡುವಿನ ಒಂದು ಘಟ್ಟದ ಮೇಲಿನ ಒಂದು ಒಂದು ಸ್ಥಳದಲ್ಲಿ ಆ ಕಥೆ ಪ್ರಾರಂಭ ಆದರೂ ಅದು ಒಂಥರ ಇಡೀ ಪ್ರಪಂಚದ ಜೊತೆಗೆ ಅದು ಕನೆಕ್ಟ್ ಆಗಿರುವ ಹಾಗೆ, ಪ್ರಪಂಚದ ಜೊತೆಗೆ ಅಂದರೆ ಬರೀ ಭೂಗೋಳದಲ್ಲಿರುವ ಪ್ರಪಂಚದ ಜೊತೆಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಒಂಥರ ಒಂದು ಆ ಇಡೀ ಪರಿಸರ ಮತ್ತು ಇತಿಹಾಸ ಎಲ್ಲ ಸೇರಿದ ಒಂದು ಪ್ರಪಂಚದ ಜೊತೆಗೆ ಅವರು ಕನೆಕ್ಟ್ ಮಾಡಿಕೊಂಡು ಬರಿತಾ ಇದ್ದವರು. ಆದ್ದರಿಂದಲೇ ತೇಜಸ್ವಿಯವರು ಈ ಹೊಸ ಕಾಲದ ಮನಸ್ಸುಗಳಿಗೆ ಭಾಳ ವಿಶೇಷವಾಗಿ ಆಕರ್ಷಣೆಯನ್ನು ಸಂಪಾದಿಸಿದರು ಅಂತ ನನಗೆ ನನ್ನ ಅನಿಸಿಕೆ. ಆಮೇಲೆ ತೇಜಸ್ವಿಯವರು ನಮಗೆ ನನಗನ್ನಿಸೋ ಹಂಗೆ ತೇಜಸ್ವಿಯವರು ಒಂಥರ ಸ್ವಲ್ಪ ಅವರನ್ನು ಸಾಧಾರಣವಾಗಿ ಅರ್ಥ ಮಾಡಿಕೊಂಡಿರುವುದಕ್ಕಿಂತ ಹೆಚ್ಚು ಒಂಥರ ಒಂದು ವಿಶಾಲವಾದ ಲೇಖಕ. ಅವರ ಬಹಳ ಒಂದು ಕೇಂದ್ರ ಆಶಯ ಇದ್ದಿದ್ದು ಒಂಥರ ಒಂದು ಯಾವುದನ್ನು ನಾವು ಒಂದು ಫಿಲಸಾಫಿಕಲ್ಲಾದ ಒಂದು ಅರ್ಥ ಮಾಡ್ಕೊಳ್ಳೋದು ಪ್ರಪಂಚವನ್ನು, ಆ ಕಡೆಗೆ ಅವರ ಗಮನ ಇತ್ತು. ಈಗ ಉದಾಹರಣೆಗೆ ಅವರದ್ದು ಆ ರಹಸ್ಯ ವಿಶ್ವ ಅನ್ನುವ ಒಂದು ಭಾಳ ಸಣ್ಣ ಕಥೆ. ಆ ಸಣ್ಣ ಕಥೆಯಲ್ಲಿ ಒಬ್ಬ ಹುಡುಗ ಒಂದಿನ ಸೈಕಲ್ ಕಲಿತಾ ಇರೋ ಹೊತ್ತಿಗೆ ಒಬ್ಬ ಹೆಂಗಸಿಗೆ ಡಿಕ್ಕಿ ಹೊಡೆದು ಹೋಗಿ ಅವಳು ಸೀರೆ ಒಳಗೆ ಸೇರಿ ಅಲ್ಲಿಂದ ಹೊರಗಡೆ ಬರುವ ಒಂದು ಕಥೆ ಇದೆ ಅದರಲ್ಲಿ. ಆ ಕಥೆಯನ್ನು ನೀವು ಮೇಲಕ್ಕೆ ನೋಡ್ತಾ ಇದ್ರೆ ಇದೇನೋ ಒಂದು ಒಂದು ಹುಡುಗಾಟಿಕೆಯ ಒಂದು ಒಂದು ಹಾಸ್ಯದ ಒಂದು ಹುಡುಗಾಟಿಕೆಯ ಒಂದು ಹಾಸ್ಯದ ಪ್ರಸಂಗವನ್ನು ಇದು ಕಾಣಿಸೋ ಹಂಗೆ ಬರೀತಾರೆ. ಭಾಳ ಅಷ್ಟೇ ಲಘುವಾಗಿಯೂ ಬರೆಯೋದ್ರಿಂದ
ಭಾಳ ಅದು ಆ ಮಟ್ಟದ ಒಂದು ಒಂದು ಭಾಳ ಸರಳವಾದ ಕಥೆ ಅಂತ ಅನ್ನಿಸ್ತದೆ. ಆದರೆ ಆ ಕಥೆಯಲ್ಲಿ ಒಂಥರ ಒಂದು ಒಬ್ಬ ಮನುಷ್ಯ ಒಂದು ರೀತಿಯಲ್ಲಿ ತನ್ನ ಬಾಲ್ಯವನ್ನು ಕಳೆದು ಇನ್ನೊಂದು ರೀತಿಯ ಒಬ್ಬ ಮನುಷ್ಯ ಆಗಿ ಹುಟ್ಟಿ ಬರುವ ಒಂದು ಕಥೆಯೇ ಅದರ ಒಳಗಡೆಗಿದೆ. ಅದರಲ್ಲಿ ಅದು ಎಷ್ಟು ಚೆನ್ನಾಗಿದೆ ಆ ಕಥೆ ಅಂತಂದರೆ, ಅದರಲ್ಲಿ ಅವನು ಹೋಗಿ ಅವನು ಸಿಕ್ಕಂಬಿದ್ದು ಅವಳ ಸೀರೆಯ ಒಳಗಡೆ ಹೋಗಿ ಅವನು ಆಮೇಲೆ ಹೊರಗಡೆಯಿಂದ ಮತ್ತೆ ಇನ್ನೊಂದು ಸರಿ ಹುಟ್ಟಿ ಬರ್ತಾನೆ. ಆ ಹುಟ್ಟಿ ಬರೋದು ಅವನಿಗೆ ಒಂದು ರೀತಿಯಲ್ಲಿ ಎರಡನೇ ಹುಟ್ಟಾಗ್ತದೆ. ಅಂದರೆ ಯಾವುದನ್ನು ಒಂದು ಅರ್ಥದಲ್ಲಿ ಈಗ ಹಿಂದೆ ದ್ವಿಜ ಅಂತ ಕರಿತಿದ್ರು, ಅಂದರೆ ಎರಡನೇ ಸರಿ ಹುಟ್ಟಿದವನು ಅಂತ. ಆ ಎರಡನೇ ಸಾರಿಯ ಹುಟ್ಟನ್ನು ಅವನು ಸಂಪಾದಿಸದೆ ಆ ಹೆಂಗಸಿನ ಸೀರೆ ಒಳಗೆ ಹೋಗಿ ಹೊರಗಡೆ ಬರುವ ಇದರಿಂದ. ಅಥವಾ ಅವರದ್ದು ಈ ಮಾಯಾಮೃಗ ಅನ್ನುವ ಕಥೆಯಲ್ಲಿ ಅದೊಂಥರ ಭಾಳ ಮೇಲ್ನೋಟಕ್ಕೆ ಏನೋ ಒಂದು ಸ್ವಲ್ಪ ಪತ್ತೆದಾರಿ ಕಥೆ ಇದ್ದಂಗಿದೆ, ಅಥವಾ ಈ ವಿಚಾರವಾದ ವರ್ಸಸ್ ಮೂಢನಂಬಿಕೆ ಅಂತನ್ನೋ ರೀತಿಯ ಕಥೆ ಇದ್ದಂಗಿದೆ. ಆದರೆ ಆ ಕಥೆಯಲ್ಲಿ ನೀವು ಒಂದು ಭಾಳ ವಿಚಿತ್ರವಾದ ಒಂದು ಒಂದು ಭಾಳ ತಾತ್ವಿಕವಾದ ಒಂದು ಪ್ರಶ್ನೆಯನ್ನು ಅವರು ಎತ್ತೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಏನಂದರೆ, ನಾವು ಏನನ್ನಾದರೂ ಒಂದು ಭಾಷೆಯಲ್ಲಿ ಯಾವುದಾದ್ರೂ ಒಂದು ವಸ್ತು ಇಲ್ಲ ಅಂತ ಹೇಳೋ ಹೊತ್ತಿಗೆ ನಾವು ಆ ವಸ್ತುವನ್ನು ಸೃಷ್ಟಿ ಮಾಡ್ತಾ ಇರ್ತೇವೆ. ಈಗ ಉದಾಹರಣೆ, ನೀವು ಭಾಷೆಯಲ್ಲಿ ದೇವರು ಇಲ್ಲ ಅಂತ ನೀವು ಹೇಳ್ತಾ ಇದ್ದರೆ, ಅಷ್ಟರ ಮಟ್ಟಿಗೆ ನೀವು ಅದನ್ನ ಹೇಳೋದಕ್ಕೋಸ್ಕರನಾದರೂ ಅದಕ್ಕೆ ಮುಂಚೆ ನೀವು ದೇವರು ಅನ್ನುವ ಒಂದು ಕಲ್ಪನೆಯನ್ನು ನೀವು ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಹಾಗೇನೆ ಆ ಕಥೆಯಲ್ಲಿ ಬರುವ ಒಂದು ಭಾಳ ವಿಚಿತ್ರವಾದ ಕಾಂಟ್ರಡಿಕ್ಷನ್ ಏನು ಅಂತಂದರೆ, ಅಲ್ಲಿರೋರು ದೆವ್ವಗಳು ಭೂತ ಇಂಥವು ಇಲ್ಲ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಮಾಡ್ತಾನೆ, ಆ ಹೇಳುವ ವಿಧಾನದಲ್ಲೇ ಅವರು ದೆವ್ವವನ್ನು ಅವರು ಸೃಷ್ಟಿ ಮಾಡ್ಕೋತಾ ಇರ್ತಾರೆ. ಆ ರೀತಿಯ ಒಂದು ಭಾಳ ಆಳವಾದ ಒಂದು ಗಹನವಾದ ಈ ಈ ಭಾಷೆಗೇ ಇರುವ ಒಂದು ಸಮಸ್ಯೆಯನ್ನು, ಆ ಭಾಷೆಯಲ್ಲೇ ಇರುವ ಒಂದು ಒಂದು ಕಾಂಟ್ರಡಿಕ್ಷನ್ನನ್ನು ಅವರು ಆ ಕಥೆಯಲ್ಲಿ ಹಿಡಿಯೋದ್ರಿಂದಲೇ ಅದು ಒಂದು ಸರಳವಾದ ನೀವು ಮೂಢನಂಬಿಕೆ ವರ್ಸಸ್ ವಿಚಾರವಾದ ಅನ್ನುವ ಒಂದು ಚರ್ಚೆಗಿಂತ ಮೀರಿ ಒಂದು ಬಹಳ ದೊಡ್ಡ ದಾರ್ಶನಿಕ ಸತ್ಯಗಳನ್ನು ಹೊಳೆಯಿಸುವ ಒಂದು ಕಥೆಯಾಗಿ ಮಾರ್ಪಡ್ತದೆ. ಅವರ ಎಲ್ಲ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ಈ ಥರದ ಒಂದು ಗುಣ ಇದ್ದಿದ್ದಕ್ಕೋಸ್ಕರನೇ ತೇಜಸ್ವಿ ಅವರು ಬಹಳ ದೊಡ್ಡ ಲೇಖಕರಾಗಿದ್ದು ಅಂತ ನನ್ನ ನಂಬಿಕೆ. ಇನ್ನು ರಂಗಭೂಮಿಯ ದೃಷ್ಟಿಯಿಂದ ಹೇಳೋದಾದರೆ, ನಮಗೆ ತೇಜಸ್ವಿ ಅವರ ಒಂದು ವಿಶೇಷವಾದ ಆಕರ್ಷಣೆ ಬಂದಿದ್ದು ಕೂಡ ಇದೇ ಕಾರಣದಿಂದ. ಅಂದರೆ ಒಂದು ಹೊಸ ರೀತಿಯ ನಾಟಕ ಹೆಂಗಿರಬೇಕು ಅಂತಂದರೆ, ಅದು ಏಕಕಾಲದಲ್ಲಿ ಒಂದು ಮನುಷ್ಯನ ಒಂದು ಕುಟುಂಬದ ಒಂದು ಇಬ್ಬರು ಎರಡು ಮೂರು ಜನರ ಸಂಬಂಧದ ಒಂದು ಸಮಾಜದ ಕತೆ ಹೇಳ್ತಾ ಇರಬೇಕು. ಆದರೆ ಅದರ ಜೊತೆಗೇ ಅದು ತಾತ್ವಿಕವಾದ ಪ್ರಶ್ನೆಗಳನ್ನು ಎತ್ತುತ್ತಾ ಇರಬೇಕು. ರಂಗಭೂಮಿಯಲ್ಲಿ ಅತ್ಯಂತ ಪ್ರಸಿದ್ಧರಾದವರು, ಬಹಳ ಅತ್ಯಂತ ಶ್ರೇಷ್ಠರಾದವರು ಮಾಡಿರುವ ಕೆಲಸ ಅದೇನೆ. ನೀವು ಉದಾಹರಣೆಗೆ ಶೇಕ್ಸ್ಪಿಯರ್ನ ಉದಾಹರಣೆಯನ್ನು ನೋಡೋದಾದರೆ, ಬಹಳ ಒಂದು ಸಣ್ಣ ಮಟ್ಟದಿಂದ ಒಂದು ವಿಶಾಲವಾದ ಮಟ್ಟದ ತನಕ ಒಂದೇ ಸರಿ ನಾಟಕ ಕೆಲಸ ಮಾಡ್ತಾ ಇರ್ತದೆ. ಯಾವುದೋ ಒಂದು ನಾಟಕದಲ್ಲಿ ಅಪ್ಪ ಮಗನ ಸಂಬಂಧದ ಬಗ್ಗೆ ಅದು ಮಾತಾಡ್ತಾ ಇರ್ತದೆ. ಆದರೆ ಅದರ ಜೊತೆಗೇ ಒಂದು ವಿಶಾಲವಾದ ಒಂದು ಪ್ರಭುತ್ವದ ಬಗ್ಗೆ ಆ ನಾಟಕ ಮಾತಾಡ್ತದೆ, ಅಥವಾ ಇನ್ನೂ ಒಂದು ಸಾವು ಅಂದ್ರೇನು, ಬದುಕು ಅಂದ್ರೇನು ಅನ್ನೋ ವಿಚಾರದ ಬಗ್ಗೆ ಅದು ಮಾತಾಡ್ತಾ ಇರ್ತದೆ. ಅಥವಾ ಒಂದು ಯಾವುದೋ ಒಂದು ಕಿಂಗ್ ಲಿಯರ್ ಥರದ ನಾಟಕದಲ್ಲಿ ಅದು ಒಂದು ಕುಟುಂಬ, ಕುಟುಂಬದ ಒಳಗಡೆ ಇರೋದು, ಅಪ್ಪ ಮಕ್ಕಳ ಸಂಬಂಧ, ಆಸ್ತಿ, ಆಸ್ತಿಯ ವ್ಯಾಜ್ಯ ಇಂಥದ್ದನ್ನು ಮಾತಾಡ್ತಾ, ಆಮೇಲೆ ಪ್ರಭುತ್ವ ಅಂದರೆ ಏನು, ಈ ಥರದ ವಿಚಾರಗಳನ್ನು ಮಾತಾಡ್ತಾ ಹೋಗ್ತದೆ. ಆಮೇಲೆ ಇನ್ನೂ ವಿಶಾಲವಾಗಿ ನೋಡಿದರೆ ನೀವು ಮನುಷ್ಯ ಅಂದರೆ ಯಾರು, ಹುಚ್ಚು ಅಂದರೆ ಏನು, ಬುದ್ಧಿವಂತಿಕೆ ಅಂತಂದರೆ ಯಾವುದು, ವಿವೇಕ ಅಂದರೆ ಏನು, ಈ ಥರದ ಪ್ರಶ್ನೆಗಳ ಬಗ್ಗೆ ಅದು ಮಾತಾಡ್ತದೆ. ನಮಗೆ ತೇಜಸ್ವಿಯವರ ಕಥೆಗಳು ಬಹಳ ಆಕರ್ಷಕವಾಗಿ ಕಂಡಿದ್ದು, ನನಗೆ ವೈಯಕ್ತಿಕವಾಗಿ ಬಹಳ ಆಕರ್ಷಕವಾಗಿ ಕಂಡಿದ್ದು ಆ ಕಾರಣಕ್ಕೆ. ಅಂದರೆ ಅದು ಒಂದು ರೀತಿಯಿಂದ ನಮ್ಮ ಇವತ್ತಿನ ಕಾಲದ ಈ ತತ್ಕಾಲದ ವಿಚಾರಗಳ ಬಗ್ಗೆಯೂ ಮಾತಾಡ್ತಾ ಇದೆ, ಅದರ ಜೊತೆಗೆ ಸಾರ್ವಕಾಲಿಕವಾದ ಒಂದು ಭಾಳ ವಿಶಾಲವಾದ ತಾತ್ವಿಕ ಪ್ರಶ್ನೆಗಳನ್ನು ಕೂಡ ಎತ್ತುತ್ತಾ ಇದೆ. ನಮ್ಮ ಕಾಲದ ರಂಗಭೂಮಿಯಲ್ಲಿ ಆ ಥರದ ಒಂದು ಆ ರೀತಿಯ ಒಂದು ಮಹತ್ವಾಕಾಂಕ್ಷೆಯಿಂದ ಹೊರಟ ನಾಟಕಗಳ ಸಂಖ್ಯೆ ಬಹಳ ಕಡಿಮೆ ಇದ್ದಿದ್ದರಿಂದ, ವೈಯಕ್ತಿಕವಾಗಿ ನನಗೆ ತೇಜಸ್ವಿಯವರ ಕೃತಿಗಳನ್ನು ರಂಗಕ್ಕೆ ತರಬೇಕು ಅಂತನ್ನುವ ಆಸಕ್ತಿ ಹುಟ್ಟಿತ್ತು. ನಾನು ಚಿದಂಬರ ರಹಸ್ಯ ಮತ್ತು ಕಿರುಗೂರ್ ನಗೆಯಾಳಿಗಳು ಎರಡು ನಾಟಕವನ್ನು ಇದಕ್ಕೆ ತಂದಿದ್ದೇನೆ. ಆಮೇಲೆ ಅವರದ್ದೊಂದು ಡೇರ್ ಡೆವಲ್ ಮುಸ್ತಫಾ ಅಂತ ಒಂದು ಕಥೆ, ಆಮೇಲೆ ಇನ್ನೂ ಒಂದೆರಡು ಕಥೆಗಳನ್ನು ನಾನು ಒಂದು ರೀತಿಯ ಥಿಯೇಟ್ರಿಕಲ್ ರೆಂಡರಿಂಗ್ ಅಂತ ಹೇಳ್ಬೋದಾದ ರೂಪದಲ್ಲಿ ಪ್ರಸ್ತುತ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಹಂಗೆ ಮಾಡಿದಾಗೆಲ್ಲ ತೇಜಸ್ವಿಯವರ ಕಥೆಗಳನ್ನೇ ನಾವು ಯಾತಕ್ಕೆ ಆಯ್ದುಕೊಂಡು ಅನ್ನೋದಕ್ಕೆ ಮುಖ್ಯವಾದ ಕಾರಣ ಇದೆ. ಇನ್ನೊಂದು ಕಾರಣ
ತೇಜಸ್ವಿ ಅವರ ಕಥೆಗಳಲ್ಲಿ ನಮಗೆ ಅನುಕೂಲ ಆಗುವಂಥ ಅನೇಕ ಅಂಶಗಳು ಆ ಸಂದರ್ಭದಲ್ಲಿದ್ದವು. ಆವಾಗ ನಾವು ಒಂದು 70-80 ದಶಕದ ನಂತರ ನಾವು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದವಾಗ ಒಂದು ಥರದ ಒಂದು ಬಹಳ ಜಡವಾದ, ತುಂಬ ವೈಚಾರಿಕವಾದ, ಬಹಳ ಇದರ ಒಂದು ರಂಗಭೂಮಿ ಇತ್ತು. ಬಹಳ ಬುದ್ಧಿಯನ್ನೇ ಬಹಳ ಮುಖ್ಯವಾಗಿಟ್ಕೊಂಡ ಒಂದು ರಂಗಭೂಮಿ ಇತ್ತು. ಆಮೇಲೆ ಇನ್ನೊಂದು ರೀತಿಯ ರಂಗಭೂಮಿ ಒಂಥರ ಹಾಡು ಕುಣಿತಗಳಿರುವಂಥದ್ದು, ತುಂಬ ಎಂಟರ್ಟೈನ್ಮೆಂಟನ್ನು ಕೇಂದ್ರವಾಗಿಟ್ಕೊಂಡ ಒಂದು ರಂಗಭೂಮಿ ಇತ್ತು. ನಮ್ಮ ಕಾಲದ ಅನೇಕರು ಏನನ್ನು ಹುಡುಕ್ತಿದ್ರು ಅಂತಂದರೆ ಅವು ಎರಡರ ಒಳ್ಳೆಯ ಗುಣಗಳನ್ನು ಸೇರಿದ ಒಂದು ರೀತಿಯ ರಂಗಭೂಮಿ ಸಾಧ್ಯವಿದೆಯಾ ಅನ್ನೋದನ್ನು ಅವರು ಅಲ್ಲಿ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆ ರೀತಿ ಹುಡುಕಾಟಕ್ಕೂ ಕೂಡ ತೇಜಸ್ವಿಯವರ ಕಥೆಗಳು ಮತ್ತು ಕಾದಂಬರಿಗಳು ತುಂಬ ಸಹಾಯ ಮಾಡಿತು ಅಂತ ನನಗನ್ನಿಸ್ತದೆ. ನಾನಂತೂ ಈ ಅವರ ಎರಡೂ ನಾಟಕಗಳನ್ನು ಮಾಡಿದ್ದು ಈ ರೀತಿಯ ಒಂದು ಹುಡುಕಾಟ. ನಾನು ವೈಯಕ್ತಿಕವಾಗಿ ತೇಜಸ್ವಿಯವರ ಕೃತಿಗಳನ್ನು ಬಹಳ ಇಷ್ಟಪಟ್ಟು ರಂಗದ ಮೇಲೆ ತಂದಿದ್ದು ಮುಖ್ಯವಾಗಿ ಈ ಕಾರಣಕ್ಕೆ, ಅಂದರೆ ತೇಜಸ್ವಿಯವರಲ್ಲಿ ಈ ಥರದ ಒಂಥರ ಬಹಳ ರಂಜಕವಾದ, ಆದರೆ ಅಷ್ಟೇ ವಿಚಾರ ಪ್ರಚೋದಕವಾದ ಎರಡೂ ಗುಣಗಳನ್ನು ಏಕಕಾಲದಲ್ಲಿ ನೀವು ಅವರ ಕೃತಿಗಳಲ್ಲಿ ನೋಡ್ಬೋದು ಅನ್ನೋ ಕಾರಣದಿಂದ. ಆಮೇಲೆ ನನ್ನ ಮತ್ತು ನನ್ನ ತಲೆಮಾರಿನ ಅನೇಕ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇರೋರು ಇನ್ನೊಂದು ರೀತಿಯ ಹುಡುಕಾಟವನ್ನು ನಾವು ನಡೆಸ್ತಾ ಇದ್ದೇವೆ ಅಂತ ನನಗನ್ನಿಸ್ತದೆ. ಏನಂದರೆ ನಮ್ಮ ಕಾಲಕ್ಕೆ ಮುಂಚೆ ಎರಡು ರೀತಿಯ ಒಂಥರ ರಂಗ ಪ್ರಯೋಗಗಳಿದ್ವು. ಕೆಲವು ರೀತಿಯ ಒಂಥರ ನಾವು ಯಾವುದನ್ನು ಸುಮಾರಾಗಿ ವಾಸ್ತವವಾದಿ ಅಂತ ಕರಿಬೋದು ಆ ರೀತಿಯ ರಂಗ ಪ್ರಯೋಗಗಳಲ್ಲಿ ಒಂಥರ ಇವತ್ತಿನ ಕಾಲದ ಕಥೆಯನ್ನು ಮಾತ್ರ ಹೇಳುವ ಒಂದು ಪ್ರಯತ್ನ. ಅಂದರೆ ಅದು ಇವತ್ತಿನ ವಾಸ್ತವಗಳಿಗೆ ಮಾತ್ರ, ಇವತ್ತಿನ ವಾಸ್ತವಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುವ ನಾಟಕಗಳು. ಆದರೆ ಆ ನಾಟಕಗಳ ಮಿತಿ ಏನು ಅಂತಂದರೆ ಅದು ಕಡೆಗೂ ಬರೀ ಇವತ್ತಿನ ಬಗ್ಗೆ ಮಾತಾಡಿ ಅದು ಒಂದು ವಿಶಾಲವಾದ ಪ್ರಪಂಚದ ಪ್ರಶ್ನೆಗಳನ್ನು ಎತ್ತದೇ ಹೋಗುವ ಸಾಧ್ಯತೆ ಇದೆ. ಇನ್ನೊಂದೇನು ಅಂತಂದರೆ ಪೂರ್ಣ ಮಟ್ಟಿಗೆ ಒಂಥರ ಒಂದು ಈ ಆರ್ಕಿಟೈಪ್ಗಳಲ್ಲಿ ಒಂಥರ ಒಂದು ಆದಿಮ ಪ್ರತಿಮೆಗಳಲ್ಲಿಯೇ ನಾಟಕ ಆಡುವ ಒಂದು ಸಂಪ್ರದಾಯವು ನಮ್ಮ ಹಿಂದಿತ್ತು. ಅಂದರೆ ಯಾವುದೋ ಒಂದು ಪುರಾಣವನ್ನು ತಗೊಂಡು ಆ ಪುರಾಣದಲ್ಲಿಯೇ ಈಗ ನೀವು ಭೀಷ್ಮ ಮತ್ತು ಅಂಬೆಯ ಕಥೆಯನ್ನು ಇಟ್ಕೊಂಡ್ರೆ ಎಲ್ಲ ಒಂದು ಹೆಣ್ಣಿನ ಸಮಸ್ಯೆಗಳು ಅದರಲ್ಲಿ ಗೊತ್ತಾಗ್ತವೆ ಅಂತ ಒಂದು ಪುರಾಣವನ್ನು ಆಧರಿಸಿ ಒಂದು ನಾಟಕವನ್ನು ಕಟ್ಟುವ ಸಂಪ್ರದಾಯ ಇತ್ತು. ಆದರೆ ನನ್ನ ತಲೆಮಾರಿನ ಅನೇಕ ರಂಗಭೂಮಿಯಲ್ಲಿ ಕೆಲಸ ಮಾಡೋರಿಗೆ ಅನಿಸಿದ್ದೇನು ಅಂತಂದರೆ ಒಂಥರ ಒಂದು ಈ ಆಧುನಿಕ ಕಾಲದ ವಿದ್ಯಮಾನಗಳ ನಡುವೆಯೇ ಇರುವ ಒಂದು ಒಂದು ಪುರಾಣದ ಗ್ರಹಿಕೆ ಸಾಧ್ಯ ಆಗಬೇಕು ಅಂತ. ಅಂದರೆ ಒಂದು ಆಧುನಿಕ ವಾಸ್ತವಗಳನ್ನೇ ಒಂದು ಪುರಾಣ ರೂಪದಲ್ಲಿ ಒಂದು ಆದಿಮ ಪ್ರತಿಮೆಯಾಗಿ ಒಂದು ಆರ್ಕಿಟೈಪ್ ಆಗಿ ಕಟ್ಟೋದಕ್ಕೆ ಸಾಧ್ಯವಿದೆಯೇ ಅನ್ನುವ ಪ್ರಯೋಗವನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಅಂಥ ಸಂದರ್ಭದಲ್ಲಿ ಕೂಡ ನಮಗೆ ತೇಜಸ್ವಿಯವರು ಒಂದು ಭಾಳ ಒಂದು ಮಾಡೆಲ್ಲಾಗಿ ಒದಗಿ ಬಂದರು. ನೀವು ಚಿದಂಬರ ರಹಸ್ಯದಂಥ ಕಥೆಯನ್ನು ಹೇಳ್ತಿರುವಾಗ ಅದೊಂದು ಯಾವುದೋ ಒಂದು ಸಣ್ಣ ಒಂದು ಒಂದು ಊರಿನ ಅದು ಯಾವುದೋ ಚಿಕ್ಕಮಗಳೂರು ಡಿಸ್ಟ್ರಿಕ್ಟಿನ ಅಥವಾ ಒಂದು ಹಾಸನ ಡಿಸ್ಟ್ರಿಕ್ಟಿನ ಯಾವುದೋ ಒಂದು ಒಂದು ತಾಲೂಕು ಕೇಂದ್ರದಲ್ಲಿ ನಡೀತಾ ಇರುವ ಕಥೆ ಅಂತನ್ನೋ ಹಂಗೆ ಅನ್ನಿಸ್ತದೆ. ಆ ಊರಿನಲ್ಲಿ ನಡೀತಾ ಇರುವ ಎಲ್ಲ ರೀತಿಯ ತಾಪತ್ರಯಗಳು, ತೊಂದರೆಗಳು ಇವೆಲ್ಲವೂ ಆ ಕಥೆಯಲ್ಲಿ ಕಾಣಿಸ್ತಾ ಇರ್ತವೆ. ಇವತ್ತಿನ ಕಾಲದ ಕೋಮು ಸಂಘರ್ಷದಿಂದ ಹಿಡಿದು ಗಂಡು ಹೆಣ್ಣಿನ ಸಂಬಂಧದಿಂದ ಹಿಡಿದು ಎಲ್ಲ ರೀತಿಯ ಕೃಷಿಯಲ್ಲಿ ಆಗ್ತಾ ಇರುವ ಏರುಪೇರುಗಳು ಇವೆಲ್ಲವೂ ಅದರಲ್ಲಿ ಕಾಣಿಸ್ತಾ ಇರ್ತದೆ. ಆದರೆ ಅದರ ಜೊತೆಗೇ ಅದು ಒಂಥರ ಒಂದು ಈ ಒಂದು ಪರಿಸರದ ಒಂದು ಒಂದು ಪ್ರಜ್ಞೆಯಿಂದ ಅದೊಂಥರ ಒಂದು ಪುರಾಣವಾಗಿ ಹೋಗುವ ಒಂದು ಇದು ಕಾಣಿಸ್ತದೆ. ನೀವು ಈ ಚಿದಂಬರ ರಹಸ್ಯದ ಕಡೆಯ ದೃಶ್ಯವನ್ನು ನೋಡಿದರೆ ಇಡೀ ಊರು ಸುಟ್ಟು ಹೋಗ್ತಾ ಇರೋ ಹೊತ್ತಿಗೆ ಅವರು ಎರಡು ಜನ ದೂರದಿಂದ ಒಂಥರ ಒಂದು ಇಬ್ಬರು ದೇವತೆಗಳು ನಿಂತು ಒಂದು ಸುಡ್ತಾ ಇರುವ ಊರನ್ನು ನೋಡ್ತಾ ಇದ್ದಂಗೆ ನೋಡೋ ಹೊತ್ತಿಗೆ ನಮಗೆ ಅಲ್ಲಿ ಆ ಒಂದು ವಾಸ್ತವದ ನಡುವೆಯೇ ಒಂದು ಪುರಾಣದ ಒಂದು ಪ್ರತಿಭೆ ಉದ್ಭವವಾಗ್ತಾ ಇರೋದನ್ನು ತೇಜಸ್ವಿಯವರ ಅನೇಕ ಕೃತಿಗಳು ನಮಗೆ ತೋರಿಸ್ತವೆ. ಆದ್ದರಿಂದ ತೇಜಸ್ವಿಯವರ ಪ್ರಯೋಗ ನನ್ನ ಕಾಲದ ನನ್ನ ತಲೆಮಾರಿನ ರಂಗ ಪ್ರಯೋಗಕ್ಕೆ ಬರೀ ಒಂದು ಆಕರ ವಸ್ತುವಾಗಿ ಒದಗಿ ಬಂದಿದ್ದು ಮಾತ್ರ ಅಲ್ಲ. ಈಗ ನಮಗೆ ನಾನು ತೇಜಸ್ವಿಯವರ ಚಿದಂಬರ ರಹಸ್ಯ, ಕಿರುಗೋರ್ನ ಗ್ಯಾಲಿಗಳು, ಇನ್ನೊಂದು ಎರಡು ಮೂರು ಕಥೆಗಳನ್ನು ಆಧರಿಸಿ ನಾನು ನಾಟಕಗಳನ್ನು ಮಾಡಿದೆ. ಆದರೆ ತೇಜಸ್ವಿಯವರಿಂದ ನಾನು ಪಡೆದಿದ್ದು ಅದಕ್ಕಿಂತ ಜಾಸ್ತಿ. ಅದು ಬರೀ ಆಕರವಾಗಿ ನಾನು ತೇಜಸ್ವಿಯವರ ಕೆಲವು ಕಥೆಗಳನ್ನು ಆರಿಸ್ಕೊಂಡೆ. ಆದರೆ ಅವರಿಂದ ನಾವು ಪಡೆದಿದ್ದು ಒಂದು ರೀತಿಯ ಒಂದು ಕಥೆ ಕಟ್ಟುವ ಕ್ರಮ ಅಥವಾ ಒಂದು ಪ್ರಪಂಚವನ್ನು ಒಂದು ನೋಡುವ ಕ್ರಮ ಅಥವಾ ಒಂದು ರೀತಿಯಲ್ಲಿ ಹೇಗೆ ಬದುಕನ್ನು ಕಲೆಯಾಗಿ ಪರಿವರ್ತಿಸ್ಬೋದು ಅನ್ನುವ ಒಂದು ಮೆಥಡ್ ಏನಿದೆ ಅದನ್ನು ನಾವು ತೇಜಸ್ವಿಯವರಿಂದ ಕಲಿಯೋದಕ್ಕೆ ಪ್ರಯತ್ನ ಮಾಡಿದ್ವು. ಆ ದೃಷ್ಟಿಯಿಂದ ತೇಜಸ್ವಿಯವರ ಕೊಡುಗೆ
ಕಡೆ ಪಕ್ಷ ನನ್ನ ತಲೆಮಾರಿನವರಿಗೆ ಭಾಳ ದೊಡ್ಡದು. ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಗೊತ್ತಿರೋದಷ್ಟೇ ಸತ್ಯ ಅಂತ ನಾನು ಹೇಳೋದಿಲ್ಲ, ಸತ್ಯ ಅದಕ್ಕಿಂತಲೂ ದೊಡ್ಡದಿದ್ದರೂ ಇರ್ಬೋದು, ಆದರೆ ನನಗೆ ಗೊತ್ತಿರೋ ಅಷ್ಟರ ಮಾಹಿತಿಯ ಪ್ರಕಾರ ತೇಜಸ್ವಿಯವರಿಗೂ ರಂಗಭೂಮಿಗೂ ವಿಶೇಷವಾದ ಸಂಬಂಧ ಇರಲಿಲ್ಲ. ಅವರ ಭಾಳ ಹಿಂದೆಯೇ ಅವರು ಯಮಳ ಪ್ರಶ್ನೆ ಅಂತ ಒಂದು ನಾಟಕ ಏನೋ ಬರೆದಿದ್ದರು. ಆದರೆ ಆ ನಾಟಕ ಬರೆದರೂ ಕೂಡ ಅವರು ಆ ನಾಟಕವನ್ನು ಬರೆದುಬಿಟ್ಟಿದ್ರು, ಅದನ್ನೇನು ಬಹುಶಃ ನನಗೆ ಗೊತ್ತಿದ್ದಂಗೆ ಅವರು ಪ್ರಯೋಗವನ್ನು ಕೂಡ ಮಾಡಿರಲಿಲ್ಲ. ಆಮೇಲೆ ಸಮಕಾಲೀನ ರಂಗಭೂಮಿಯ ಜೊತೆಗೆ ಅವರು ವಿಶೇಷವಾದ ಸಂಬಂಧವನ್ನು ಇಟ್ಕೊಂಡವರು ಅಲ್ಲ. ಹಾಗಾಗಿ ನಾನು ಚಿದಂಬರ ರಹಸ್ಯ ನಾಟಕ ಮಾಡಿದಾಗ ಹೆಚ್ಚು ಕಮ್ಮಿ ಅವರು ಇನ್ಯಾವ ಕೃತಿಯೂ ಅಲ್ಲಿ ತನಕ ನಾಟಕ ಆಗಿರಲಿಲ್ಲ. ಸೊ ನಾವು ನಾಟಕ ಮಾಡ್ತೇವೆ ಅಂತ ಕೇಳಕ್ಕೆ ಹೋದಾಗ ಅವರು ತುಂಬ ಉತ್ಸಾಹದಿಂದ ನಮ್ಮನ್ನು ಪ್ರೋತ್ಸಾಹ ಮಾಡಿ ಭಾಳ ಕುತೂಹಲದಿಂದ ಪ್ರೋತ್ಸಾಹ ಮಾಡಿದ್ರು ಅನ್ನೋಕ್ಕಿಂತ ಭಾಳ ಕುತೂಹಲದಿಂದ ಅವ್ರು ನಮ್ಮ ಜೊತೆಗಿದ್ದರು. ಆಮೇಲೆ ಅವ್ರು ಏನು ಹೇಳಿದರು ಅಂದರೆ, ಅವ್ರ ಹತ್ರ ನೀನು ಒಂದು ನಾಟಕ ಬರ್ಕೊಂಬಂದಂಗೆ ತೋರಿಸು ಅಂತ ಆ ರೀತಿಯಲ್ಲಿ ಹೇಳಲಿಲ್ಲ. ಬದಲು ನೀವು ಒಂದು ನಾಟಕ ಮಾಡಿ ಆಮೇಲೆ ನಾನು ಒಂದ್ಸರಿ ನಂಗೆ ತಗೊಂಬಂದು ತೋರಿಸಿ ಅಂದರೆ ಅದನ್ನ ಪರ್ಮಿಷನ್ ತಗೊಳ್ಳೋದಕ್ಕೆ ಅಂತಲ್ಲ, ಒಂಥರ ನಾನು ಅದರಲ್ಲಿ ಇನ್ವಾಲ್ವ್ ಆಗ್ತೇನೆ ಅನ್ನೋ ರೀತಿಯಲ್ಲಿ ಅವರು ಭಾಳ ಉತ್ಸಾಹವನ್ನು ತೋರಿಸಿದ್ರು. ಸರಿ, ನಾವು ಆ ಸ್ಕ್ರಿಪ್ಟನ್ನೆಲ್ಲ ರೆಡಿ ಮಾಡಿ ಆಮೇಲೆ ನಾನು ನಮ್ಮ ತಂದೆ ಇಬ್ಬರು ಒಂದಿನ ಮೂಡಿಗೆರೆಗೆ ಹೋಗಿದ್ದು. ಹೋಗಿ ಅವ್ರ ಜೊತೆ ಕೂತು ಅವರು ಭಾಳ ಡಿಟೇಲಾಗಿ ಓದಿದರು. ಓದಿದ ಮೇಲೆ ಅವ್ರು ಹೇಳಿದರು, ನನಗೆ ರಂಗಭೂಮಿಯ ಬಗ್ಗೆ ವಿಶೇಷವಾದ ಮಾಹಿತಿ ಇಲ್ಲ, ಇದನ್ನು ನೀವು ಹೆಂಗೆ ಮಾಡ್ತೀರಿ, ನನಗೇನು ಈ ಸ್ಕ್ರಿಪ್ಟ್ ಓದಿದ್ರೆ ನನಗೇನು ಅರ್ಥ ಆಗೋದಿಲ್ಲ, ನನಗೆ ಏನೇನೋ ಅನಿಸುತ್ತೆ ಅಂತ ಒಂದು ಮೂರ್ನಾಲ್ಕು ಸಣ್ಣ ಸಣ್ಣ ವಿಚಾರಗಳನ್ನ ಏನೇನೋ ಅದರಲ್ಲಿ ಸೂಚನೆಗಳನ್ನೆಲ್ಲ ಹೇಳಿದರು. ಅವ್ರಿಗೆ ಅನಿಸಿದ ಕೆಲವು ಅವ್ರ ರೆಸ್ಪಾನ್ಸಸ್ನೆಲ್ಲ ಹೇಳಿದರು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ರಂಗಭೂಮಿಯ ಬಗ್ಗೆ ವಿಶೇಷವಾದ ಮಾಹಿತಿಯೂ ಇರಲಿಲ್ಲ, ಆಮೇಲೆ ಭಾಳ ದೊಡ್ಡ ಆಸಕ್ತಿನೂ ಇರಲಿಲ್ಲ. ಆದರೆ ಚಿದಂಬರ ರಹಸ್ಯ ಶೋ ಆದಮೇಲೆ ಶೋ ನೋಡಿದರು, ಶೋನ ಭಾಳ ಇಷ್ಟಪಟ್ಟರು. ಅವರೇ ಮೂಡಿಗೆರೆಯಲ್ಲಿ ಒಂದು ಶೋ ಮಾಡಬೇಕು ಅಂಥೇಳಿ ಮೂಡಿಗೆರೆಗೆ ಕರೆದು ಅದರ ಒಂದು ಶೋನ ಅವರೇ ಆರ್ಗನೈಸ್ ಮಾಡಿದರು. ಭಾಳ ಉತ್ಸಾಹದಿಂದ ಅದರ ಜೊತೆಗೆ ಪಾಲ್ಗೊಂಡಿದ್ದರು. ಅದಾಗಿ ಎಷ್ಟೋ ವರ್ಷದ ಮೇಲೆ ಅವ್ರನ್ನೊಂದಿನ ನನಗೊಂದು ಫೋನ್ ಮಾಡಿ, ನಾವೊಂದು ನಾಟಕ ಬರೀಬೇಕು ಅಂತಿದ್ದೇನೆ ಅಂತಂದರು. ಭಾಳ ಸಂತೋಷ, ಬರೀರಿ ಅಂತೆಲ್ಲ ನಾನು ಹೇಳಿದೆ. ಆಮೇಲೆ ಅವರು ಅದಾಗಿ ಸುಮಾರು ಒಂದು 2-3 ತಿಂಗಳ ನಂತರ ಮತ್ತಿನ್ನೊಂದಿನ ಫೋನ್ ಮಾಡಿದರು. ಫೋನ್ ಮಾಡಿ ಹೇಳಿದರು, ನಾನು ನಾಟಕ ಬರೀಬೇಕು ಅಂತ ಹೊರಟಿದ್ದೆ, ಆದರೆ ಆಗಲಿಲ್ಲ ನಂಗೆ ನಾಟಕ ಬರೆಯೋಕ್ಕೆ, ನಾನು ಅದನ್ನ ಕಥೆನೇ ಮಾಡಿದ್ದೀನಿ ಅಂತ. ಅದು ಆ್ಯಕ್ಚುಲಿ ಕಿರುಗೂರಿನ ಗಾಯಾಳಿಗಳು. ಕಿರುಗೂರಿನ ಗಾಯಾಳಿಗಳು ನನಗೆ ಅದು ಅವರು ಇಂಥ ಕತೆ ಅಂತ ಹೇಳಲಿಲ್ಲ, ಆದರೆ ಅದ್ರ ನಂತರ ಪ್ರಕಟ ಆಗಿದ್ದು ಕಿರುಗೂರಿನ ಗಾಯಾಳಿಗಳು. ಹಾಗಾಗಿ ನಾನು ಏನು ಊಹೆ ಮಾಡ್ಕೊಂಡಿದ್ರೆ ಬಹುಶಃ ಕಿರುಗೂರಿನ ಗಾಯಾಳಿಗಳು ಕಥೆಯನ್ನು ಅವರು ನಾಟಕ ಆಗಿ ಬರೆಯೋದಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಬಹುಶಃ ಆ ರೀತಿಯ ಒಂದು ಇದನ್ನು ನಾಟಕ ಮಾಧ್ಯಮದಲ್ಲಿ ಆ ರೀತಿಯ ಇದು ಕೆಲಸ ಮಾಡೋಕ್ಕಾಗದೆ ಬಹುಶಃ ಮತ್ತೆ ಕಥೆಯಾಗಿ ಅದನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದರು ಅಂತ ನನಗನ್ನಿಸ್ತದೆ. ಅದು ಒಂದು ಕಿರುಗೂರಿನ ಗಾಯಾಳಿಗಳು ಕಥೆ ಓದಿದ್ರೆ ಅದು ಗೊತ್ತಾಗುತ್ತೆ ಯಾಕೆ ಇರ್ಬೋದು ಅಂತ. ಯಾಕೆಂದರೆ ಕಿರುಗೂರಿನ ಗಾಯಾಳಿಗಳಲ್ಲಿ ಕಥೆ ಹೆಂಗೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುತ್ತೆ ಅಂತಂದರೆ ಅದನ್ನು ನಾಟಕವಾಗಿ ಕಟ್ಟೋದಕ್ಕೆ ಒಂದು ಬೇರೆ ರೀತಿಯ ಒಂದು ಇದೇ ಒಂದು ರೀತಿಯ ಕಸುಬುಗಾರಿಕೆ ಬೇಕು. ತೇಜಸ್ವಿಯವರು ನಾಟಕವನ್ನು ಒಂದು ಆ ರೀತಿಯ ಕಸುಬುಗಾರಿಕೆಯನ್ನು ನಾಟಕದಲ್ಲಿ ಅವರು ನಾಟಕ ಮಾಧ್ಯಮದಲ್ಲಿ ಗಳಿಸಿದವರಲ್ಲ, ಕಥನ ಮಾಧ್ಯಮದಲ್ಲಿ ಅವರು ಅದನ್ನು ಗಳಿಸಿದ್ರು. ಹಾಗಾಗಿ ಅವರಿಗೆ ಸಹಜವಾಗಿ ಅವರಿಗೆ ಅದನ್ನು ಕಥನ ಮಾಧ್ಯಮದಲ್ಲೇ ಕಟ್ಟೋದು ಭಾಳ ಸಹಜವಾಗಿ ಮತ್ತು ಸುಲಭವಾಗಿ ಹೆಚ್ಚು ಅರ್ಥಪೂರ್ಣವಾಗಿ ಕಂಡಿರಬೇಕು, ಹಾಗಾಗಿ ಅದನ್ನು ಅವ್ರು ಮಾಡಿದರು. ಅಷ್ಟರ ಮೇಲೂ ಅವರು ಅನೇಕ ಸರಿ ನಾಟಕಗಳ ಬಗ್ಗೆ ಎಲ್ಲ ಮಾತಾಡ್ತಿದ್ರು, ನಿಮ್ಮ ನಾಟಕದವರೆಲ್ಲ ತುಂಬ ಸೀರಿಯಸ್ಸು, ನಾಗ ಹಾಸ್ಯನೇ ಇರೋದಿಲ್ಲ ಅದರಲ್ಲಿ ಅಂತ ಹೇಳ್ತಿದ್ರು. ಆಮೇಲೆ ಅನೇಕ ಸರಿ ನಮ್ಮ ಶಿಬಿರಗಳಿಗೆ ಬಂದು ಮಾತಾಡ್ತಿದ್ರು. ಅವ್ರು ಈವನ್ ಅವರು ತೀರಿ ಹೋಗುವ ತನಕ ನಮ್ಮ ನೀನಾಸಂನಿಂದ ಮಾಡಿದ ಶಿಬಿರಕ್ಕೆ, ಯಾವುದೋ ಒಂದು ನಾವು ಕುವೆಂಪು ಯೂನಿವರ್ಸಿಟಿಯಲ್ಲಿ ಮಾಡಿದ ಒಂದು ಅಧ್ಯಯನ ಶಿಬಿರಕ್ಕೆ ಅವರು ಅತಿಥಿಯಾಗಿ ಬಂದು ವಿದ್ಯಾರ್ಥಿಗಳ ಜೊತೆಗೆ ಒಂದು ಸಂವಾದ ನಡೆಸಿದರು. ಆ ಥರ ನಮ್ಮ ಸಂಸ್ಕೃತಿ ಶಿಬಿರಕ್ಕೆ 2-3 ಸರಿ ಬಂದಿದ್ದರು. ಆ ಥರದಲ್ಲಿ ಬಹಳ ಆಪ್ತವಾದ ಸಂಬಂಧ ಇಟ್ಕೊಂಡಿದ್ರು. ನಾನು ಯಾವಾಗಲೂ ಹಂಗೊಂದು 2-3 ತಿಂಗಳಿಗೆ ಒಂದು ಸರಿ ಅವರಿಗೆ ಫೋನ್ ಮಾಡ್ತಿದ್ದೆ, ಭೇಟಿಯಾಗಿದ್ದು ಕಮ್ಮಿ, ಆದರೆ ಫೋನ್ ಮಾಡಿ ಅವ್ರಿಗೆ ಮಾತಾಡ್ತಿದ್ದೆ, ಕಾಗದ ಬರೀತಿದ್ದೆ, ಅವರು ಕಾಗದ ಬರೀತಿದ್ರು. ಈ ಥರದ ಒಂದು ಇದಿತ್ತು. ಸಿನಿಮಾಗಳ ಬಗ್ಗೆ ಅವರು ಭಾಳ ಆಸಕ್ತಿಯಿಂದ ಮಾತಾಡ್ತಾಯಿದ್ರು. ಈ ಸಿನಿಮಾದವ್ರ ಬಗ್ಗೆ ಹೇಳ್ತಿದ್ರು, ಕನ್ನಡ ಸಿನಿಮಾದವರಿಗೆ ಒಂಥರ ನಗಕ್ಕೆ ಬರಲ್ಲ, ಎಲ್ಲ ತುಂಬ ಸೀರಿಯಸ್ ಜನ ಇವರು, ಇದನ್ನು ನಗ ಹಂಗೆ ಮಾಡಬೇಕು ಸಿನಿಮಾನ ಅಂತ ಈ ಥರದ್ದೆಲ್ಲ ಅನೇಕ ರೀತಿಯ ಅಭಿಪ್ರಾಯಗಳನ್ನು ಅವ್ರು ಹೇಳ್ತಿದ್ರು. ಅವ್ರು ಬಹುಶಃ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದರೆ ಇನ್ನೂ ಏನೇನೋ ಎಲ್ಲ ಮಾಡಿರ್ತಿದ್ರು. ಆದರೆ ಸಹಜವಾಗಿ ಯಾವುದೇ ಒಬ್ಬ ಮನುಷ್ಯನಿಗೆ ಒಂಥರ ಒಂದು ಮಾಧ್ಯಮದಲ್ಲಿ ಗಳಿಸಿದ ಕಸುಬುಗಾರಿಕೆಯನ್ನು ಇನ್ನು ಉಳಿದ ಎಲ್ಲ ಮಾಧ್ಯಮಗಳಲ್ಲಿ ಗಳಿಸೋದಷ್ಟು ಸುಲಭ ಅಲ್ಲ. ಸಹಜವಾಗಿ ಅವರು ಬರವಣಿಗೆಯಲ್ಲೇ ತಮ್ಮ ಹೆಚ್ಚಿನ ಅವರ ಸೃಜನಶೀಲತೆಯ ಇದನ್ನು ಬರವಣಿಗೆಯಲ್ಲಿ ಮಾಡಿದರು ಅಂತ ನನಗನ್ಸುತ್ತೆ. ಫೋಟೋಗ್ರಾಫಿಯಲ್ಲೂ ಮಾಡಿದ್ದಾರೆ, ಆಮೇಲೆ ಅವರ ಬದುಕಿನಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ, ಅದೇನು ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಅವರ ಸೃಜನಶೀಲತೆಯ ಅತ್ಯುತ್ತಮ ಫಲ ಅವರ ಬರವಣಿಗೆಯಲ್ಲಿ ಬಂದಿದೆ ಅಂತಲೇ ನನಗನ್ಸುತ್ತೆ.